ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಅರುಣಾ ಮಸಾಲ ಪೋಸ್ಟ್ಮ್ಯಾನ್ ತೂರ್ ದಾಲ್ ಫ್ಲೋರಮಾ ಫ್ಲೋರ್ ಕ್ಲೀನರ್ ಹಾನ್ಬಲ್ ಚಿಕ್ಕಿ ಲಲಿತಾ ಜುವೆಲ್ಲರ್ಸ್ ಪಿವಿಎಸ್ ಮಂಗಳೂರು ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್ ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್ ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕ ಆಗಿರಲಿ ದಕ್ಷಿಣ ಕನ್ನಡ ಆಗಿರಲಿ ಅಥವಾ ಉತ್ತರ ಭಾರತ ಆಗಿರಲಿ ಸೌತ್ ಇಂಡಿಯನ್ ಡಿಶಸ್ ಆಗಿರಲಿ ಎಲ್ಲವೂ ಕೂಡ ತಯಾರಾಗುತ್ತೆ ಈ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ ಇದು ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಟ್ರೈಡ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲಗಳು 40 ವರ್ಷಗಳ ಇತಿಹಾಸ ಇರುವಂತಹ ಅರುಣಾ ಮಸಾಲೆ ಹಾಗೇನೇ ಪೋಸ್ಟ್ಮ್ಯಾನ್ ತೂರ್ದಾಲ್ ಹಾನ್ಬಾಲ್ ಚಿಕ್ಕಿ ಶಶಿ ಪ್ಲಸ್ ಬ್ಯೂಟಿ ಸೋಪ್ ಫ್ಲೋರಮಾ ಫ್ಲೋರ್ ಕ್ಲೀನರ್ ಕಾಮತ್ ಟೀ ಲಲಿತಾ ಜುವೆಲ್ಲರ್ಸ್ ಹಾಗೆಯೇ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಸೊ ಉತ್ತರ ಕರ್ನಾಟಕ ಆಗಿರಲಿ ದಕ್ಷಿಣ ಕನ್ನಡ ಅಂತ ಹೇಳಿದೆ ಸೊ ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದರೆ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಮಹಾದೇವಿ ಅವರು ಉತ್ತರ ಕರ್ನಾಟಕದ ಸ್ಪೆಷಲನ್ನು ಹೇಳ್ಕೊಡ್ತಾರೆ ಅಂತ ನಾನು ಊಹಿಸಿದ್ದೀನಿ ಯಾಕೆ ಅಂತ ಹೇಳಿದರೆ ಇವರು ಉತ್ತರ ಕರ್ನಾಟಕದವರು ಸೊ ಮೊದಲಾಗಿ ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಚೆನ್ನಾಗಿದೆ ಮೇಡಮ್ ಸೊ ಯಾವಾಗಲೂ ಕಳೆದ ಬಾರಿ ಬಂದಾಗ ಒಳ್ಳೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಟ್ರಿ ಸೊ ತುಂಬ ಚೆನ್ನಾಗಿತ್ತು ಸೊ ಈ ಬಾರಿ ಉತ್ತರ ಕರ್ನಾಟಕದ ಅಥವಾ ನಮ್ಮ ದಕ್ಷಿಣ ಕನ್ನಡದ ಏನಾದರೂ ಕಲ್ತ್ಕೊಂಡಿದ್ದೀರಾ ಇಲ್ಲ ಉತ್ತರ ಕರ್ನಾಟಕದೇ ಮೇಡಮ್ ಅದೇನು ಈ ಕಡೆ ಆಗಲ್ವಾ ಇಲ್ಲ ಕಲ್ತಿದ್ದೇವೆ ಆದ್ರೆ ನಾವು ಇಲ್ಲಿ ಅದು ತೋರಿಸಬೇಕಂತ ಹೇಳಿ ಇಷ್ಟ ಓಕೆ ಓಕೆ ಸೊ ನಿಮ್ಮ ಕಡೆ ನಿಮಗೆ ಗೊತ್ತಿದೆ ಅಲ್ವಾ ನಾವು ನಮ್ಮ ಕಡೆ ತೋರಿಸ್ತೀವಿ ಅಂತ ಹಾ ಹೌದು ಮೇಡಮ್ ಸರಿ ಉತ್ತರ ಕರ್ನಾಟಕದ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ ಮಸಾಲಾ ರೈಸ್ ಮಾಡ್ತೇನೆ ಮೇಡಮ್ ಈಗ ಮಸಾಲಾ ರೈಸ್ ಉತ್ತರ ಕರ್ನಾಟಕದಲ್ಲೂ ಕೂಡ ಹೆಚ್ಚಾಗಿ ರೈಸ್ ಐಟಮ್ಸ್ ಈ ತರ ಮಾಡ್ತಾರ ಇಲ್ಲದಿದ್ರೆ ಬರೀ ಜ್ವಾಳದ ರೊಟ್ಟಿ ಬದನೆಕಾಯಿ ಎಣ್ಗಾಯಿ ಇಂಥದ್ದೇ ಇರುತ್ತೆ ರೈಸ್ ಕೂಡ ಮಾಡ್ತಾರೆ ಮೇಡಮ್ ಹೌದಾ ಓಕೆ ನೋಡೋಣ ಹೇಗಿರುತ್ತೆ ಉತ್ತರ ಕರ್ನಾಟಕ ಸ್ಪೆಷಲ್ ಸೊ ರೈಸ್ ಐಟಮ್ ಹ್ಮ್ ಸರಿ ಹಾಗಾದ್ರೆ ಬನ್ನಿ ಕಿಚನ್ಗೆ ಎಸ್ ಮೇಡಮ್ ಸರಿ ಹಾಗಾದ್ರೆ ಈಗ ಶುರು ಮಾಡ್ಕೊಳ್ಳೋಣ ಸೊ ಉತ್ತರ ಕರ್ನಾಟಕ ಸ್ಪೆಷಲ್ ರೈಸ್ ಡಿಶ್ ಸೊ ಈ ರೈಸ್ ಡಿಶ್ಗೆ ಏನು ಹೇಳ್ತೀರಿ ಮಸಾಲಾ ರೈಸ್ ಓಕೆ ಓಕೆ ಸೊ ಎಲ್ಲ ಮಸಾಲೆಗಳನ್ನು ಹಾಕಿ ಮಾಡುವಂಥದ್ದು ಸರಿ ಶುರು ಮಾಡೋಣ ಹೇಗೆ ಮೊದಲು ಕುಕ್ಕರ್ ಬೇಕು ಮೇಡಮ್ ಕುಕ್ಕರಲ್ಲಿ ಡೈರೆಕ್ಟಾ ಸೊ ಕುಕ್ಕರ್ ಅಂದರೆ ಗ್ಯಾಸ್ ಆನ್ ಮಾಡ್ಕೊಳ್ಬೇಕಲ್ಲ ಸೊ ಎಣ್ಣೆ ಏನಾದರೂ ಹಾಕಬೇಕಾ ಸೊ ನೀವು ಉತ್ತರ ಕರ್ನಾಟಕದ ಯಾವುದೇ ಡಿಶ್ ಮಾಡಿ ಉತ್ತರ ಕರ್ನಾಟಕ ಅಂತಲ್ಲ ಎಲ್ಲಿದೇ ಡಿಶ್ ಮಾಡಿ ಸೊ ಒಳ್ಳೆ ಆಯಿಲ್ ಅದಕ್ಕೆ ಅಂದರೆ ಎಣ್ಣೆ ಅದಕ್ಕೆ ಬಿದ್ದರೆ ಅದರ ಟೇಸ್ಟ್ ಯಾವಾಗಲೂ ರೈಸ್ ಬಾತ್ ನೀವೇನೇ ಮಾಡ್ತೀರಂದ್ರೆ ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಸಖತ್ತಾಗಿರುತ್ತೆ ಸೊ ಒಳ್ಳೆ ಅಡುಗೆ ಆಗಬೇಕು ಅಂತ ಹೇಳಿದ್ರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥ ಎಣ್ಣೆ ಯಾಕೆ ಇದು ಒಳ್ಳೆಯದು ಅಂತ ಹೇಳಿದ್ರೆ ಇದು ಎಷ್ಟೇ ಪ್ರಾಯದವ್ರಿಗೂ ಕೊಡ್ಬೋದು ಯಾಕೆ ಹೇಳಿ ಕೊಲೆಸ್ಟ್ರಾಲ್ ಫ್ರೀ ಆಗಿದೆ ವಿಟಮಿನ್ ಎ ಡಿ ಇ ಎನ್ರಿಚ್ಡ್ ಆಯಿಲ್ ಇದು ಹಾಗಾಗಿ ಯಾವುದೇ ವಯಸ್ಸಿನವ್ರಿಗೂ ನೀವು ಕರಿದ ಐಟಮ್ ಮಾಡಿ ಅಥವಾ ಈ ಥರ ರೈಸ್ ಬಾತ್ಗೂ ಹಾಕಿ ಸ್ವಲ್ಪ ಜಾಸ್ತಿ ಧಾರಾಳವಾಗಿ ಎಣ್ಣೆ ಹಾಕಿ ಏನು ತೊಂದರೆ ಇಲ್ಲ ಓಕೆ ಸೊ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಯೂಸ್ ಮಾಡುವಂಥದ್ದು ಇದು ರೈಸ್ ಬಾ ಮಸಾಲಾ ರೈಸ್ ಮಾಡ್ಬೋದು ಮೇಡಮ್ ತಿಂಡಿಗೂ ಮಾಡ್ಬೋದು ಮಧ್ಯಾಹ್ನ ಊಟಕ್ಕೆ ಸಹ ಮಾಡ್ಬೋದು ಏನು ತೊಂದರೆ ಇಲ್ಲ ಈಗ ತರಕಾರಿ ಎಲ್ಲ ಹಾಕಿ ಪಲಾವ್ ಎಲ್ಲ ಜಾಸ್ತಿ ಮಾಡ್ತಾರೆ ಇದು ತರಕಾರಿ ಏನಿಲ್ಲ ಇದಕ್ಕೆ ತರಕಾರಿನೇ ಇಲ್ಲ ತರಕಾರಿನೇ ಇಲ್ಲ ಆ ಕಡೆ ನಾವು ರೈಸ್ ಬಾತ್ ಮಾಡಬೇಕು ಅಂದ್ರೆ ಕ್ಯಾರೆಟ್ ಬೀನ್ಸ್ ಬಟಾಣಿ ಎಲ್ಲ ಬೇಕು ಅದು ಎಲ್ಲ ಹಾಕ್ತೇವೆ ಇದು ಖಾಲಿ ಬೆಳ್ಳುಳ್ಳಿ ಅದು ಹಾಕಿ ಒಗ್ಗರಣೆ ಮಾಡೋದು ನೋಡೋಣ ಹೇಗಿರುತ್ತೆ ಈಸಿ ಈ ತರ ಏನು ತರಕಾರಿ ಇಲ್ಲ ಅಂದ್ರೆ ಇದು ಮಾಡೋದಕ್ಕೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಮೇಡಮ್ ಇದು ಉದ್ದಿನ ಬೇಳೆ ಹಾಕ್ತೇನೆ ಮೇಡಮ್ ಫಸ್ಟ್ ಸ್ವಲ್ಪ ಉದ್ದಿನ ಬೇಳೆ ಹಾಕ್ತೇನೆ ಸ್ವಲ್ಪ ಸಾಸಿವೆ ಸೊ ಮನೆಯಲ್ಲಿ ಮಹಿಳೆಯರಿಗೆ ಕೈ ಇದು ಅಳತೆನೆ ಜೀರಿಗೆ ಜೀರಿಗೆ ಹಾಕ್ತೇನೆ ಉದ್ದಿನ ಬೇಳೆ ಸಾಸಿವೆ ಜೀರಿಗೆ ಜೀರಿಗೆ ಸೊ ಇಷ್ಟು ಒಗ್ಗರಣೆಗೆ
ಮತ್ತೆ ಕರ್ಬೇವಿನ ಸೊಪ್ಪು ಸೊ ನಿಮಗೆ ನಮ್ಮ ಕಡೆ ದಕ್ಷಿಣ ಕನ್ನಡದ ಯಾವ ಅಡಿಗೆ ಇಷ್ಟ ಆಯ್ತು ತುಂಬಾ ತುಂಬಾ ಇಷ್ಟ ಮೇಡಂ ಎಲ್ಲ ಅಡಿಗೆ ಮಾಡ್ತೇವೆ ಹಾ ಯಾವದಲ್ಲ ಟ್ರೈ ಮಾಡಿದ್ರಿ ಪಾಯಸ ಎಲ್ಲ ಮಾಡ್ತೇವೆ ಶಾವಿಗೆ ಪಾಯಸ ನಾವು ಮತ್ತೆ ಚಿಕನ್ ಎಲ್ಲ ಏನು ಮಾಡಲ್ಲ ಆದ್ರೂ ವೆಜ್ ಅಲ್ಲಿ ಎಷ್ಟಿದೆ ಐಟಮ್ಸ್ ಇದು ಬೆಳ್ಳುಳ್ಳಿ ಹಾಕ್ತೇನೆ ಹಾ ಸೊ ಇದೆಲ್ಲ ಒಗ್ಗರಣೆಗೆ ಹಾ ಒಗ್ಗರಣೆಗೆ ಸೊ ಬೆಳ್ಳುಳ್ಳಿ ಕೆಂಪಕ್ಕೆ ಆಗಬೇಕು ಹಾ ಆಗಬೇಕು ಮೇಡಂ ಉಪ್ಪು ಈಗಲೇ ಖಾಲಿ ಒಗ್ಗರಣೆ ಹಾಕಬೇಕು ಮೇಡಂ ಎಲ್ಲ ಇದರಲ್ಲಿ ಒಗ್ಗರಣೆಗೇನೇ ಉಪ್ಪು ಹಾಕೋಳೋದು ಹಾ ಎಲ್ಲ ಹಾಕೋದು ಹಾ ಹಾ ಮತ್ತೆ ಸ್ವಲ್ಪ ಮಸಾಲೆ ಇದೇನು ಮಸಾಲೆ ಅದು ಚಕ್ಕೆ ಲವಂಗ ಎಲ್ಲ ಹಾ ಋಣ ಗರಂ ಮಸಾಲಾ ಪುಡಿ ಓಕೆ 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 ಮತ್ತೆ ಸೊ ಅಷ್ಟನ್ನೇ ಹಾಕೊಂಡ್ರೆ ನೋಡಿ ಒಳ್ಳೆ ಅರೋಮಾ ಕೊಬ್ಬರಿ ತೆಂಗಿನ ತುರಿ ತೆಂಗಿನ ತುರಿ ಬೆಲ್ಲ ಮೇಡಂ ಮತ್ತೆ ಇದು ನೆನಗಡಲೆ ಬೀಜನ ಹುರಿದು ಗ್ರೈಂಡ್ ಮಾಡಿ ತಂದಿದ್ದೇನೆ ಇಲ್ಲಿ ನೋಡಿ ಬಂತು ಉತ್ತರ ಕರ್ನಾಟಕ ಸ್ಪೆಷಲ್ ಅಂದ್ರೆ ಇದು ತರಿ ತರಿ ಆಗಿದ್ರೆ ಟೇಸ್ಟ್ ಬರುತ್ತೆ ಮೇಡಂ ಇದು ಹಾ ಹಾ ಮತ್ತೆ ಸ್ವಲ್ಪ ಖಾರ ಏನೇ ಮಾಡಿ ಶೇಂಗಾ ಬೀಜ ಇಲ್ಲ ಅಂದ್ರೆ ಆಗಲ್ಲ ಅದೇನಪ್ಪ ಅದು ಒಂದು ಸ್ವಲ್ಪ ಖಾರ ಕೊಡಿ ಮೇಡಂ ಮೆಣಸಿನ ಪೌಡರ್ ಮೆಣಸಿನ ಪುಡಿ ಹಾಕ್ಲಾ ಇದಕ್ಕೇನೆ ಸೊ ಅರುಣ ಮೆಣಸಿನ ಪುಡಿ ಸ್ವಲ್ಪ ಅರಸಿನ ಪುಡಿ ಕೊಡಿ ಸೊ ಅರುಣ ಅರಶಿನ ಪುಡಿ ಸೊ ಕುಟ್ಟಿ ಪುಡಿ ಮಾಡಿದಂತ ಕೋಡನ್ನೇ ಕುಟ್ಟಿ ಪುಡಿ ಮಾಡಿದ್ದು ಸಾಕ ಅದೆಲ್ಲ ಇದಾಗಿದೆ ಮೇಡಂ ಇದು ಹುಣಸೆ ಹಣ್ಣಿಂದು ನೀರು ಹುಣಸೆ ರಸ ಹಾಕೋಣ ಹುಣಸೆ ರಸ ನೀರು ಹಾಕಬೇಕಾ ಹಾ ನೀರು ಹಾಕೋಣ ಕೊಡ್ಲ ಹಾ ನೀರು ಹಾಕಬೇಕಾ ಇದು ಎರಡು ಬೌಲ್ ಹಾಕ್ತೇನೆ ಕೊಡಿ ಇದರಿಂದ ಅಕ್ಕಿಯ ಎರಡು ಪಟ್ಟು ಹಾ ಎರಡು ಪಟ್ಟು ಹಾ ಸೊ ಇಷ್ಟೇ ಮಸಾಲಾ ಇಷ್ಟನ್ನೆಲ್ಲ ಒಟ್ಟಿಗೆ ಒಂದೇ ಸಾರಿ ಒಗ್ಗರಣೆ ಮಾಡ್ಕೊಳ್ಳೋದು ಹಾ ಒಗ್ಗರಣೆ ಮಾಡ್ಬೇಕು ಮೇಡಂ ಹಾ ಹಾ ಮಾಡಿ ಅಕ್ಕಿ ಹಾಕಬೇಕು ಮೇಡಂ ಅಕ್ಕಿಗೆ ಹ್ಮ್ ಹಾಕೊಳ್ಳಿ ಸೊ ಅಕ್ಕಿನ ಈ ಒಗ್ಗರಣೆಯಲ್ಲಿ ಹುರ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ವಾ ಹೀಗೆ ಹಾಕಿದ್ರೆ ಹಾ ಏನ್ ತೊಂದ್ರೆ ಇಲ್ಲ ಚೆನ್ನಾಗಿ ಆಗ್ತದೆ ಚೆನ್ನಾಗಿ ಬರುತ್ತಾ ಸೊ ಯೂಶುವಲಿ ನಾವು ಈ ಕಡೆ ಎಲ್ಲ ಮಾಡ್ಕೊಳ್ಳುವಾಗ ಒಗ್ಗರಣೆಯಲ್ಲಿ ಸ್ವಲ್ಪ ಹುರಿದ್ರೆ ಅದು ಹುರಿಯೋದು ಯಾಕೆ ಅಂತ ಹೇಳಿದ್ರೆ ಅದು ಉದುರುದುರಾಗಿ ಬರುತ್ತೆ ಅಂತ ಹೇಳಿ ಸೊ ಅನ್ನ ಉದುರುದುರಾಗಿ ಬರುತ್ತೆ ಅಂತ ಹಾ ಎಷ್ಟು ವಿಸಲ್ ಬರಬೇಕಾಗುತ್ತೆ ಮೂರು ವಿಸಲ್ ಬರೋವರೆಗೂ ಬೇಯಬೇಕು ಸೊ ಅಲ್ಲಿ ಹೆಚ್ಚಾಗಿ ಏನು ಏನೆಲ್ಲ ಇದು ಖಾದ್ಯಗಳು ಮಾಡ್ತಾರೆ ಊರ ಕಡೆ ಹಾ ಅದೇ ಜೋಳದ ರೊಟ್ಟಿ ಬದನೆಕಾಯಿ ಜುನುಕ ನಾನಾ ತರ ಇದೆ ಬೇಳೆ ಪಲ್ಲಿ ಮತ್ತೆ ಅದು ಪದಂಗಿ ಇರ್ತದಲ್ಲ ಅದು ಪೌಡರ್ ಮಾಡಿ ಹೆಸರು ಹೆಸರು ಕಾಳಿಂದು ಅದು ಜುನುಕ ಅಂತ ಹೇಳಿ ಮಾಡ್ತೇವೆ ಮೇಡಂ ಜುನುಕ ಜುನುಕ ಅದು ಸ್ವಲ್ಪ ಸಾಂಬಾರ್ ಆಗಿನು ಮಾಡಬಹುದು ಇದು ಮತ್ತೆ ಗಟ್ಟಿಯಾಗಿ ಅದು ಚೌಕ್ ಚೌಕಾಗಿ ಮಾಡ್ತಾರೆ ಗಟ್ಟಿ ಮಾಡಬೇಕು ಮಾಡಿ ಅದು ಸಹ ಮಾಡ್ತಾರೆ ಚೆನ್ನಾಗಿರ್ತದೆ ನಾನಾ ತರ ಇದೆ ಅದು ಬೇಳೆ ಹಾಕಿ ಸ್ವಲ್ಪ ಅದಕ್ಕೆ ಕಡಲೆ ಹಿಟ್ಟೆಲ್ಲ ಹಾಕಿ ಅದು ಪಲ್ಯ ಮಾಡ್ತಾರೆ ಅದು ರೊಟ್ಟಿ ಒಟ್ಟಿಗೆಲ್ಲ ತುಂಬಾ ಚೆನ್ನಾಗಿರ್ತದೆ ಸೊ ಸ್ವಲ್ಪ ಉತ್ತರ ಕರ್ನಾಟಕದಲ್ಲಿ ಕಡಲೆ ಹಿಟ್ಟದ್ದು ಜಾಸ್ತಿ ಮಾಡ್ಕೊಳ್ಳೋದು ಅನ್ಸುತ್ತಲ್ಲ ಅದು ಕಡಲೆ ಹಿಟ್ಟು ಅಂತ ಹೇಳಿದ ತಕ್ಷಣ ಈ ಕಡೆ ನಾವು ಕಡಲೆ ಹಿಟ್ಟದ್ದು ಏನು ಕಡಿ ಈ ತರ ಎಲ್ಲ ಕಮ್ಮಿ ಸೊ ಉತ್ತರ ಕರ್ನಾಟಕದಲ್ಲಿದೆ ಅದೇ ರೀತಿ ಗುಜರಾತ್ ಅಲ್ಲೂ ಕೂಡ ನೋಡಿ ಎಷ್ಟೆಲ್ಲ ಹೊಂದಾಣಿಕೆ ಇರುತ್ತೆ ಒಂದೇ ರೀತಿಯಾಗಿ ಅದು ನಮ್ಮ ಭಾಷೆಗೂ ಇಲ್ಲಿ ಭಾಷೆಗೂ ವ್ಯತ್ಯಾಸ ಆಗ್ತದೆ ಉತ್ತರ ಕರ್ನಾಟಕದ ಒಂದು ಕನ್ನಡ ಕೇಳೋದಕ್ಕೆ ಚೆನ್ನ ಸೊ ನಮಗೆ ಅಲ್ಲಿದು ಕೇಳೋದಕ್ಕೆ ಚೆನ್ನ ಆ ಕಡೆಯವರಿಗೆ ಮಂಗಳೂರು ಕನ್ನಡ ಕೇಳೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ಸ್ಪಷ್ಟ ಲಿಖಿತವಾಗಿ ಹೇಗೆ ನಾವು ಬರೀತೀವೋ ಆ ರೀತಿಯಾಗಿ ಇಲ್ಲಿದು ಕನ್ನಡ ಒಂದ್ಸತಲ ಅದಲೇ ಮೂರಾಯ್ತು ಇಷ್ಟೇ ಇನ್ನು ಅದಕ್ಕೆ ಮೇಲೆ ಏನಾದರೂ ಒಗ್ಗರಣೆ ತುಪ್ಪ ಹಾಕಿದ್ರೆ ಆಯ್ತು ಮೇಡಮ್ ಕೊನೆಯಲ್ಲಿ ಸರ್ವ್ ಮಾಡುವಾಗ ಅಷ್ಟೇ ಒಳ್ಳೇದಪ್ಪ ಬೆಸ್ಟ್ ಏನ್ ಯಾಕೆ ಅಂತ ಹೇಳಿದ್ರೆ ಈ ತರ ಎಲ್ಲ ಒಗ್ಗರಣೆ ಇದು ಐಟಮ್ಸ್ ಎಲ್ಲ ಇದೇ ಇರುತ್ತೆ ತರಕಾರಿ ಏನು ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಮಾಡ್ಕೊಳ್ಬಹುದು ಬಂದಿದೆ ಅಲ್ಲ ಕರೆಕ್ಟ್ ಆಗಿ ಒಳ್ಳೆ ಉದ್ರ ಉದ್ರ ಆಗಿ ಬಂದಿದೆ
ಸೊ ಇದು ಸ್ವಲ್ಪ ಖಾರ ಬೆಲ್ಲ ಹಾಕಿದ್ರೆ ಅದರಿಂದ ಸ್ವಲ್ಪ ಸಿಹಿ ಈ ತರ ಬರುತ್ತಾ ಹೇಗೆ ಇದು ಕೊಬ್ಬರಿ ನೆನೆಗಡಲೆ ಬೀಜ ಎಲ್ಲ ಹಾಕಿದೇವಲ್ಲ ಮೇಡಮ್ ಹಾಗಾಗಿ ತುಂಬಾ ಟೇಸ್ಟ್ ಆಗುತ್ತೆ ಇದು ಸರ್ವ್ ಮಾಡಲ್ಲ ಮೇಡಮ್ ಹಾ ಮಾಡ್ಕೊಳ್ಳಿ ಸ್ವಲ್ಪ ತುಪ್ಪ ಹಾಕ್ತೇನೆ ಮೇಡಮ್ ಇದಕ್ಕೆ ತುಪ್ಪ ಹಾಕಿದ್ರೆ ಇನ್ನು ಟೇಸ್ಟ್ ಬರುತ್ತೆ ಸರ್ವ್ ಮಾಡುವ ಮೇಲಿಂದ ಸ್ವಲ್ಪ ತುಪ್ಪ ಹಾಕೊಳ್ಳಿ ಸ್ವಲ್ಪ ತುಪ್ಪ ಹಾಕ್ತೇನೆ ಮತ್ತೆ ಕರಿಬೇವಿನ ಸೊಪ್ಪು ಬಿಸಿ ಬಿಸಿಯಾದ ಮಸಾಲಾ ರೈಸ್ ರೆಡಿ ಮೇಡಮ್ ಸೂಪರ್ ಆಗಿ ಕಾಣ್ತಾ ಇದೆ ಹಾ ರೋಮಾನು ಸಕ್ಕತ್ತಾಗಿದೆ ಸಿಂಪಲ್ ಆಗಿದೆ ರೆಸಿಪಿ ಆದರೆ ಟೇಸ್ಟ್ ಚೆನ್ನಾಗಿರಬಹುದು ಯಾಕೆ ಅಂತ ಹೇಳಿದ್ರೆ ಮಸಾಲೆಗಳನ್ನು ಹಾಕಿ ಮಾಡಿರೋಂಥದ್ದು ಸೊ ತಕ್ಷಣಕ್ಕೆ ಒಮ್ಮೆ ನೋಡುವಾಗ ಈ ಪುಳಿಯೋಗರೆ ತರ ಕಾಣ್ತಾ ಇದೆ ಅಲ್ವಾ ಹಾ ಆದರೆ ಪುಳಿಯೋಗರೆ ಅಲ್ಲ ಅದಕ್ಕಾದ್ರೆ ಪುಳಿಯೋಗರೆ ಗೊಜ್ಜು ಬೇಕು ತುಂಬಾ ಟೇಸ್ಟ್ ಆಗಿರುತ್ತೆ ಹಾ ಹಾ ಸೊ ಟೇಸ್ಟ್ ನೋಡೋಣ ಇಬ್ರು ಒಟ್ಟಿಗೆ ಕೂತ್ಕೊಂಡಾರ ಆಮ್ಸೆ ಓಕೆ ಥ್ಯಾಂಕ್ ಯು ಬಿಸಿ ಬಿಸಿ ಆಗಿರುವಂಥ ಮಸಾಲಾ ರೈಸ್ ಒಳ್ಳೆ ಅರೋಮಾ ಕೊಡ್ತಾ ಇದೆ ತರಕಾರಿ ಏನಿಲ್ಲ ಮನೆಯಲ್ಲಿ ಅಂತ ಹೇಳಿದರೆ ತಕ್ಷಣಕ್ಕೆ ಇದನ್ನು ರೆಡಿ ಮಾಡ್ಕೊಳ್ಬೋದು ಸೊ ಪುಳಿಯೋಗರೆ ಮಾಡ್ಕೊಳ್ಬೋದಲ್ಲ ಅಂತ ನೀವು ಅಂದ್ಕೊಳ್ಬೋದು ಆದರೆ ಇದು ಪುಳಿಯೋಗರೆ ಥರ ಅಲ್ಲ ಸಿಂಪಲ್ ಇನ್ಗ್ರೀಡಿಯೆಂಟ್ ಆದಷ್ಟು ಕಮ್ಮಿ ಇನ್ಗ್ರೀಡಿಯೆಂಟಲ್ಲಿ ಮಾಡಿರುವಂಥ ಒಂದು ಮಸಾಲಾ ರೈಸ್ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ ಮಸಾಲಾ ರೈಸ್ ತಯಾರಿಸೋ ವಿಧಾನ ಮೊದಲು ಕುಕ್ಕರ್ನಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಉದ್ದಿನ ಬೇಳೆ ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಅರುಣ ಗರಂ ಮಸಾಲ ಪುಡಿ ತೆಂಗಿನ ತುರಿ ಬೆಲ್ಲ ಹುರಿದ ನೆಲಗಡಲೆ ಪುಡಿ ಹಾಕಿ ಹುರಿಯಿರಿ ಆ ನಂತರ ಅರುಣ ಮೆಣಸಿನ ಪುಡಿ ಅರಶಿನ ಪುಡಿ ಹುಣಸೆ ರಸ ಹಾಕಿ ಹುರಿದು 2 ಕಪ್ ನೀರು ಹಾಗೂ 1 ಕಪ್ ಬೆಳ್ತಿಗೆ ಅಕ್ಕಿ ಹಾಕಿ 3 ವಿಸಿಲ್ ಬರುವವರೆಗೂ ಬೇಯಿಸಿ ಕೊನೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಸರ್ವ್ ಮಾಡಿ ಈಗ ಬಿಸಿ ಬಿಸಿ ಮಸಾಲಾ ರೈಸ್ ರೆಡಿ ಬಿಸಿ ಬಿಸಿ ಆಗಿರುವಂಥ ಮಸಾಲಾ ರೈಸ್ ಏನೋ ರೆಡಿಯಾಗಿದೆ ಸೊ ನೆಕ್ಸ್ಟ್ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಇನ್ನೊಂದು ಹೇಳ್ಕೊಡ್ತೀನಿ ಅಂತ ಆಗಲೇ ಹೇಳ್ತಾ ಇದ್ರು ಸೊ ಯಾವ ರೆಸಿಪಿ ಅಂತ ನೋಡಬೇಕು ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್ ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇದು ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ಅವರ 2-star ರೈಸ್ ಟ್ರೈಡ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣ ಮಸಾಲ ಪೋಸ್ಟ್ಮ್ಯಾನ್ ತೂರ್ ದಾಲ್ ಹಾನ್ಬಾಲ್ ಚಿಕ್ಕಿ ಶಶಿ ಪ್ಲಸ್ ಬ್ಯೂಟಿ ಸೂಪ್ ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಕಾಮತ್ ಟೀ ಹಾಗೆಯೇ ಲಲಿತಾ ಜ್ಯುವೆಲರ್ಸ್ ಸೊ ಮಕ್ಕಳಿಗೆಲ್ಲರಿಗೂ ಕೂಡ ಆರೋಗ್ಯಭರಿತವಾದಂಥ ಖಾದ್ಯಗಳು ಕೊಡಬೇಕು ಖಾದ್ಯವೇ ಅಲ್ಲ ಚಿಕ್ಕ ಪುಟ್ಟ ಮಗು ಇರುವಾಗ ಒಂದು ಅವರಿಗೆ ಆಹಾರ ಕೊಡುವಂಥದ್ದು ಆದಷ್ಟು ಪೌಷ್ಟಿಕಾಂಶ ಇರುವಂಥ ಆಹಾರವನ್ನು ಕೊಡಬೇಕು ಅಂತ ಹೇಳ್ತಾರೆ ಅದೇ ರೀತಿ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಸೊ ಇವರ ಒಂದು ಮೊಳಕೆ ಬರೆಸಿದಂತಹ ರಾಗಿ ಪುಡಿಯಾಗಿರಲಿ ಹಾಗೆಯೇ ಅಕ್ಕಿಯನ್ನು ಕೂಡ ಅದನ್ನು ಶುಚೀಕರಿಸಿ ಅದನ್ನು ಮಕ್ಕಳಿಗೆ ನಾವು ಮನೆಯಲ್ಲಿ ಹೇಗೆ ಎಲ್ಲ ಒಂದು ಮಕ್ಕಳ ಫುಡ್ಡನ್ನು ತಯಾರಿಸ್ತೇವೋ ಅದನ್ನು ಸ್ವಲ್ಪ ಒಣಗಿಸ್ಬೇಕು ಪುಡಿ ಮಾಡಿಕೊಳ್ಬೇಕು ಇದೆಲ್ಲ ಮಾಡಿ ರೆಡಿಯಾಗಿದೆ ಬರೀ ಹಾಲಿಗೆ ಬೆರೆಸಿ ಕುದಿಸಿ ಮಗುವಿಗೆ ಕೊಡುವಂಥದ್ದು ಸೊ ಇದು ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹೆಸರಲ್ಲೇ ಇದೆ ಶಿಶು ಪೋಷಕ ಅಂಥೇಳಿ ಸೊ ಮಕ್ಕಳಿಗೂ ಕೊಡಬೇಕು ದೊಡ್ಡವ್ರಿಗೂ ಕೂಡ ಆರೋಗ್ಯಭರಿತವಾದಂಥ ಖಾದ್ಯಗಳು ಬೇಕು ಸೊ ಅದು ಹಣ್ಣು ಹಂಪಲು ಆಗಿರಲಿ ತರಕಾರಿಗಳಿಂದಾಗಲಿ ಯಾವುದೇ ರೀತಿಯಲ್ಲಿ ಆಗಿ ಕೂಡ ನೀಡಿದರೆ ತುಂಬ ಉತ್ತಮ ಸೊ ನಮ್ಮ ಅಡುಗೆ ಮನೆಯಲ್ಲಿ ವಿಭಿನ್ನ ರೀತಿಯಾದಂಥ ಆರೋಗ್ಯಭರಿತ ಖಾದ್ಯಗಳನ್ನು ಹೇಳ್ಕೊಡ್ತಾ ಇದ್ದೀವಿ ಆರೋಗ್ಯ ಮಾತ್ರವಲ್ಲ ಟೇಸ್ಟ್ ಬಡ್ಸ್ಗೂ ಕೂಡ ತುಂಬ ಚೆನ್ನಾಗಿರಬೇಕು ಸೊ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಡಿಶಸ್ಸನ್ನು ಹೇಳ್ಕೊಡ್ತಾ ಇದ್ದಾರೆ ಮಹಾದೇವಿಯವರು ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ ಎಸ್ ಮೇಡಮ್ ಈಗ ಯಾವ ಅಡುಗೆನ ಹೇಳ್ಕೊಡ್ತಾ ಇದ್ದೀರಿ ಈಗ ಅದು ಗಳಿಗ್ ಗಡಬು ಅಂತ ಹೇಳಿ ಮಾಡ್ತೇವೆ ಮೇಡಮ್ ನಾವು ಯಾವುದು ಗಳಿಗ್ ಗಡಬು ಅಂತ ಹೇಳಿ ಗಳಿ ಗಡಬು ಗಡಬು ಅಂದ್ರೆ ಅದು ಪುರಿ ತರ ಲಟ್ಟಿಸಿ ನೀರಲ್ಲಿ ಬೇಯಿಸೋದು ಮೇಡಮ್ ಅದು
ಅದು ಎಣ್ಣೆಯಲ್ಲಿ ಕರೆದ್ರೆ ಹೆಲ್ತಿಗೆಲ್ಲ ಒಳ್ಳೇದಾಗಲ್ಲ ಅಂತ ಹೇಳ್ತಾರಲ್ಲ, ಸ್ವಲ್ಪ ನೀರಲ್ಲಿ ಬೇಯಿಸಿ ತಿಂದ್ರೆ ಒಳ್ಳೇದಾಗ್ತದೆ. ಸೊ ಎಣ್ಣೆಯಲ್ಲಿ ಅಂದ್ರೆ ನಮ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಿಮ್ಗೆ ಹೆಲ್ದಿ ಅಂತ ಆಗ್ಲೇ ಹೇಳಿದ್ರಿ, ಬಟ್ ಇದು ನೀರಲ್ಲೇ ಕರಿಯುವಂತದ್ದು? ನೀರಲ್ಲೇ ಕರಿಯುವಂತದ್ದು ಮೇಡಮ್, ನೀರಲ್ಲೇ ಕರೆದು ತಿನ್ನುವಂತದ್ದು. ಅದು ಹಾಗೆ ಅದ್ರಲ್ಲಿ ಮೆಲ್ಟ್ ಆಗೋಗಲ್ಲ? ಇಲ್ಲ ಇಲ್ಲ, ಮೆಲ್ಟ್ ಆಗಲ್ಲ, ಏನಿಲ್ಲ, ಸರಿಯಾಗಿ ಬರುತ್ತೆ. ಓಕೆ, ನೋಡೋಣ ಹೇಗಿರುತ್ತೆ ಅಲ್ವಾ. ಸೊ ಎಲ್ಲ ಮೊದಲೇ ಯಾಕೆ ಊಹೆ ಮಾಡ್ಕೊಳ್ಳೋದು, ನೀವು ತಯಾರಿಸ್ಕೊಡ್ತಾ ಇದ್ದೀರಿ, ಸೊ ಆಮೇಲೆ ಟೇಸ್ಟ್ ನೋಡಿ ಹೇಳ್ತೀನಿ. ಓಕೆ, ಹೇಗೆ ಫಸ್ಟ್ ಏನು ಶುರು ಮಾಡ್ಕೊಳ್ಳೋದು? ಫಸ್ಟ್ ಅದು ಪಲ್ಲೆ ಮಾಡ್ತೇನೆ ಮೇಡಮ್. ಅದು ಅದಕ್ಕೆ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ನೆಂಚ್ಕೊಳ್ಳೋದಕ್ಕೆ ಪದಾರ್ಥ ಮಾಡ್ತೇನೆ. ಸರಿ, ಹಾಗಾದ್ರೆ ಸೊ ಪಲ್ಯ ಮಾಡ್ತಾ ಇದ್ರಿ. ಸೊ ಬದನೆಕಾಯಿ ಇದೆ, ಬದನೆಕಾಯಿ, ನೀರುಳ್ಳಿ, ಮತ್ತೆ ಟೊಮೆಟೊ ಇದೆ, ಮತ್ತೆ ಇದು ಗುರಳ್ ಪುಡಿ ಅಂತ ಹೇಳಿ ನಮ್ ಕಡೆ ಹಾಕ್ತೇವೆ ಮೇಡಮ್ ಪದಾರ್ಥಕ್ಕೆ. ಗುರಳ್ ಪುಡಿ ಅಂದ್ರೆ ಈ ಎಳ್ಳು ಪುಡಿಯ? ಎಳ್ಳಲ್ಲ, ಇದು ನಮ್ ಕಡೆಗೆ ಗುರಳ್ ಅಂತ ಹೇಳಿ ಸಿಗ್ತದೆ. ಅದು ಬೇಯಿಸಿ ಸ್ವಲ್ಪ ಗ್ರೈಂಡ್ ಮಾಡಿದ್ದೇನೆ. ಅದು ಅದು ಬೇರೆನೆ ಒಂದು ಗ್ರೈನ್, ಬೇರೆನೆ ಅದು ಕಾಳು, ಗುರಳ್ ಕಾಳು ಅಂತ ಹೇಳಿ ಸಿಗ್ತದೆ ನಮ್ ಕಡೆಗೆ. ಅದು ಗ್ರೈಂಡ್ ಮಾಡಿ ತಂದಿದ್ದೇನೆ. ಇದೆಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಾಗತ್ತೆ. ಸರಿ, ನೋಡೋಣ ಹೇಗಿರುತ್ತೆ. ಹೇಗೆ ಶುರು ಮಾಡೋದು? ಫಸ್ಟಿಗೆ ಬನಾಲಿ ಕೊಡಿ. ಬನಾಲಿನಾ? ಎಣ್ಣೆ ಹಾಕೊಳ್ಳೋದಾ? ಎಣ್ಣೆ ಹಾಕಿ. ಸೊ ಆಗ್ಲೇ ಹೇಳಿದೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ ಟೇಸ್ಟ್ ಅಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕಾ? ಹಾ ಸಾಕು. ಸಾಸಿವೆ ಹಾಕ್ತೇನೆ ಸ್ವಲ್ಪ, ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು, ಎಲ್ಲ ಒಗ್ಗರಣೆಗೆ. ಹಾ, ಒಗ್ಗರಣೆಗೆ. ಈ ಪಲ್ಯ ಇದಕ್ಕೆ ಮಾತ್ರ ಚೆನ್ನಾಗಿರುತ್ತಾ? ಚಪಾತಿಗೆ, ರೊಟ್ಟಿಗೆ, ನೀರುಳ್ಳಿ ಹಾಕ್ತೇನೆ ಮೇಡಮ್. ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ಟೊಮೆಟೊ ಹಾಕ್ತೇನೆ ಮೇಡಮ್. ಇದು ಬದನೆಕಾಯಿ ಮೇಡಮ್. ಇದು ಇದು ಕಡೆಗೆ ಹೆಚ್ಚಿ ಇಟ್ಕೊಂಡ್ರೆ ಕಪ್ಪಾಗತ್ತೆ, ಅದಕ್ಕೆ ಇದು ನೀರಲ್ಲೇ ಬಿಟ್ಟಿದೆ. ನೀರಲ್ಲೇ ಹಾಕಿದ್ದೇನೆ. ಇದಕ್ಕಿದೆ ಬದನೆಕಾಯಿ ಆಗ್ಬೇಕಾ ಅಂದ್ರೆ ಪರ್ಪಲ್ ಕಲರ್? ಇದಾದ್ರೆ ಟೇಸ್ಟ್ ಆಗತ್ತೆ. ಇದು ನಮ್ ಊರ್ ಕಡೆ ಇದು ಬದನೆಕಾಯಿ, ಮುಳ್ಳು ಬದನೆಕಾಯಿ ಅಂತ ಹೇಳಿ ಬರ್ತದಲ್ಲ, ಅದು ಬದನೆಕಾಯಿ. ರುಚಿದೆ ಉಪ್ಪು. ಇವಿ ಗುರ್ರಳ್ ಪುಡಿ ಅಂದ್ರಲ್ಲ, ಅದು ಯಾವ್ದಕ್ಕೆಲ್ಲ ಹಾಕೊಳ್ತಾರೆ? ಏನ್ ಏನ್ ಅದರಿಂದ ಏನು ಅದು ಟೇಸ್ಟ್ ಬರುತ್ತೆ ಮೇಡಮ್? ಇದರಲ್ಲಿ ಎಣ್ಣೆ ಅಂಶ ಇರುತ್ತೆ ಅದರಲ್ಲಿ. ಇದರಲ್ಲಿ ಹಾಂ ಹಾಂ, ಹಂಗಾಗಿ ಎಲ್ಲ ತರಕಾರಿಗೆ ಆಗ್ತದೆ ಇದು. ಹಾಂ, ಹೀರಿಕಾಯಿ ಮಾಡಿದ್ರು ಆಯ್ತು, ಬದನೆಕಾಯಿ ಆಯ್ತು, ಸೌತೆಕಾಯಿ ಆಯ್ತು, ಬೀನ್ಸ್, ಯಾವ ಕ್ಯಾರೆಟ್ ಪಲ್ಯ. ಅದು ಈ ತರನೇ ಅಂದ್ರೆ ಇದು ಕಾಳನ್ನ ಹಾಗೇನೆ ಪುಡಿ ಮಾಡ್ಕೊಳ್ಳೋದಾ? ಕಾಳು ಬೇಯಿಸ್ಬೇಕು ಮೇಡಮ್, ಮೊದ್ಲು ಬೇಯಿಸ್ಕೊಳ್ಬೇಕು, ಹುರಿಬೇಕು, ಹುರಿದು. ನಾನು ಹೆಸರು ಕೇಳಿದೀನಿ ಗುರ್ರಳ್ ಪುಡಿ ಅಂತ, ಅಂದ್ರೆ ಎಳ್ಳನ್ನೇ ಪುಡಿ ಮಾಡೋದಿಕ್ಕೆ ಗುರ್ರಳ್ ಪುಡಿ ಹೇಳ್ತಾರೆ ಅನ್ಕೊಂಡಿದ್ದೆ. ಸ್ವಲ್ಪ ಬೆಲ್ಲ, ಸ್ವಲ್ಪ ಖಾರ ಹಾಕ್ಬೇಕು ಮೇಡಮ್. ಯಾವುದು? ಮೆಣಸಿನಪುಡಿ, ಗರಂ ಮಸಾಲ, ಮೆಣಸಿನ ಪುಡಿ? ಮೆಣಸಿನ ಪುಡಿ ಮಾತ್ರ. ಓಕೆ, ಸೊ ಅರುಣ ಮೆಣಸಿನ ಪುಡಿ. ಸೊ ಎಣ್ಣೆ ಹೇಗೆ ಹೆಲ್ದಿ ಹೆಲ್ದಿ ಸನ್ ಪ್ರೀಮಿಯಮ್ ಹಾಗೆ, ಸೊ ಟೇಸ್ಟ್ಗೆ ಬೆಸ್ಟ್ ಅಂತ ಹೇಳಿದ್ರೆ ಅರುಣ ಮಸಾಲ ಅವರ ಕುಟ್ಟಿ ಪುಡಿ ಮಾಡಿದಂಥ ಮಸಾಲೆಗಳು. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ಸೊ ಅರುಣ ಅರಿಶಿನ ಪುಡಿ ಸಾಕ? ಸಾಕು ಮೇಡಮ್, ಇಷ್ಟ ಹಾಕಿದ್ರೆ ಪದಾರ್ಥ ಚೆನ್ನಾಗಾಗತ್ತೆ. ಆಯ್ತಾ, ಇದು ಸ್ವಲ್ಪ ಬೇಯ್ಬೇಕು ಮೇಡಮ್, ನೀರು ಹಾಕ್ಬೇಕು ಒಂದು ಸ್ವಲ್ಪ. ಹಾಂ ಹಾಂ, ತುಂಬ ಏನಲ್ಲ, ಸ್ವಲ್ಪ ನೀರು ಹಾಕ್ಬೇಕಾ? ಸ್ವಲ್ಪ ಹಾಕಿ. ಹಾಂ ಸಾಕು ಸಾಕು. ಈಗ ಬೇಯಿಸ್ಲಿಕ್ಕೆ ನೀರಿಡ್ಬೇಕು ಮೇಡಮ್. ಇದು ಎಷ್ಟ್ ನೀರ್ ಹಾಕೊಳ್ಬೇಕು ನೋಡಿ, ಹಾಕಿ ಸಾಕು ಬಿಡಿ. ಇದೊಂದು ವಸ್ತು, ಯೂಶ್ವಲಿ ನಾವೆಲ್ಲ ಎಣ್ಣೆಲಿ ಕರಿತೀವಿ, ನೀರಲ್ಲಿ ಕರಿಯೋದು ಅಂದ್ರೆ ಏನಪ್ಪ ಇದು ಅಂತ.
ನಾವು ಈ ಕಡೆ ದಕ್ಷಿಣ ಕನ್ನಡದಲ್ಲಿ ಮಾಡ್ತಾರೆ ನೀರಲ್ಲಿ ಕರಿಯೋದಲ್ಲ ಇದು ಉಗಿಬೇಸ್ಕೊಳ್ಳೋದು ಬೇಸ್ ಬಿಟ್ಟು ಸಾರ್ನಡ್ಡಿ ಅಂತ ಹೇಳ್ತೀವಿ ಅದನ್ನು ಕೂಡ ಹಾಲಿಂದ ತೆಂಗಿನ ಹಾಲಲ್ಲಿ ಹಾಕಿ ಮಾಡ್ತಾರೆ ಸೊ ಅದು ಹಳೆಯ ಕಾಲದ ರೆಸಿಪಿ ಬಟ್ ತುಂಬಾ ಟೇಸ್ಟಿ ಇರುತ್ತೆ ಇದು ಸಹ ಹಳೆಯ ಕಾಲದೇ ಮೇಡಂ ಇದು ಹಾ ಹಾ ಇದಕ್ಕೆ ತುಪ್ಪ ಹಚ್ಚಬೇಕು ಮೇಡಂ ಹಾ ಅದು ಆಗಿರಬಹುದು ಮೇಡಂ ಆಯ್ತಾ ಆಫ್ ಮಾಡ್ಲ ಮುಚ್ಚಿ ಬಿಡಿ ಸೊ ಹದವಾಗಿ ಬೆಂದಿದೆ ಕಟ್ ಮಾಡುವಾಗ ಗೊತ್ತಾಗುತ್ತೆ ಹದವಾಗಿ ಬೆಂದಿದೆ ಇದಕ್ಕೆ ಏನು ಉಪ್ಪು ಏನಾದರೂ ಹಾಕೊಳ್ಳೋಕೆ ಏನಿಲ್ಲ ಮೇಡಂ ಇಲ್ಲಿ ಹಿಟ್ಟಿಗೆ ಹಾಕಿರ್ತೇವೆ ಅದಕ್ಕೆ ಏನು ಹಾಕಲಿಕ್ಕಿಲ್ಲ ಸ್ವಲ್ಪ ಖಾಲಿ ಎಣ್ಣೆ ಹಾಕಿದ್ರೆ ಅದು ಅಂಟಲ್ಲ ಆ ಎಣ್ಣೆ ಹಾಕಬೇಕು ಇದಕ್ಕೆ ಚೂರು ಹಾಕಿ ಆ ಸಾಕ್ ಬಿಡಿ ನಾವು ಈ ಪಾಸ್ತಾ ಆಗಿರಲಿ ಇದನ್ನೆಲ್ಲ ನೂಡಲ್ಸ್ ಇದನ್ನೆಲ್ಲ ಮಾಡ್ಕೊಳ್ಳುವಾಗ ಇದೇ ರೀತಿ ನೀರಿಗೆ ಎಣ್ಣೆ ಹಾಕಿ ಬೇಯಿಸ್ತೀವಲ್ಲ ಆ ಬೇಯಿಸ್ತೇವೆ ನೂಡಲ್ಸ್ ಎಲ್ಲ ಮಾಡ್ತೀವಲ್ಲ ಸೊ ನೋಡಿ ಇದೆಲ್ಲ ನಮ್ಮ ದೇಶದಲ್ಲೂ ನಮ್ಮ ಪ್ರಾಂತ್ಯದಲ್ಲೂ ಕೂಡ ಇದನ್ನೆಲ್ಲ ಮಾಡ್ತಾರೆ ನಾವು ನೂಡಲ್ಸ್ ಎಲ್ಲ ಹಾ ಚೈನೀಸ್ ಡಿಶಸ್ ಸೊ ಏನು ಸ್ಪೆಷಲ್ ಅಂತ ಇದು ಮಾಡ್ಕೊಳ್ತೀವಿ ಸೊ ಇದೇ ರೀತಿ ಅವರ ಒಗ್ಗರಣೆ ಎಲ್ಲ ಸಾಸಸ್ ಅಲ್ಲಿ ನಮ್ದೆಲ್ಲ ಈ ರೀತಿ ಸಾಸ್ತೆ ಉದ್ದಿನಬೇಳೆ ಇದರಲ್ಲಿ ಹೋಗುತ್ತೆ ಒಗ್ಗರಣೆ ಇದು ಮತ್ತೆ ಇದು ವಯಸ್ಸಾದವರಿಗೆಲ್ಲ ಹಲ್ಲೆಲ್ಲ ಇರಲ್ಲಲ್ಲ ಮೇಡಂ ಹಾ ಹಾ ಇದು ಆಗ ಒಳ್ಳೆದಾಗುತ್ತೆ ಇದು ಸಾಫ್ಟ್ ಆಗಿ ಬರುತ್ತೆ ಸಾಫ್ಟ್ ಆಗುತ್ತೆ ಓಹೋಹೋ ಒಳ್ಳೆದಾಗುತ್ತೆ ಈ ಕಡೆ ಎಣ್ಣೆ ಕುದಿತಾ ಇದೆ ಎಣ್ಣೆ ಕುದಿತಾ ಇದೆ ಹೇಳೋದು ನೀರು ಕುದಿತಾ ಇದೆ ಇಲ್ಲಿ ನೀರು ಕುದಿತಾ ಇದೆ ಹಾಕೊಳ್ಳ ಹಾ ಹಾಕೊಳ್ಳಿ ಮೇಡಂ ಹೇಗೆ ಪೂರಿ ಹೇಗೆ ನಾವು ಹಾಕ್ತೀವಿ ಅದೇ ರೀತಿ ಹಾ ಅದೇ ರೀತಿ ಹಾಕಿ ಹಾಕ್ತೀನಿ ನೋಡ್ಕೊಳ್ಳಿ ಹಾ ಹಾಕ್ತೀನಿ ಹಾ ಹಾಕಿ ಮೇಡಂ ಈಗ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಸ್ವಲ್ಪ ಒಂದು ಹತ್ತು ನಿಮಿಷ ಎಲ್ಲ ಬಿಟ್ರೆ ಬೆಂದಿರುತ್ತೆ ಅದು ಕುದಿ ನೀರಲ್ಲಿ ಹಾಕಿದ್ರೆ ಬೆಂದದ ಗೊತ್ತಾಗತ್ತಲ್ಲ ಅಡಿಗೆ ಮಾಡೋರಿಗೆ ಈಗ ಅಡಿಗೆ ಮಾಡೋರು ಗೊತ್ತಾಗುತ್ತೆ ಅಡಿಗೆ ಮಾಡದಿರೋರ್ಗೆ ಇದು ಕಲಿಬೇಕಲ್ಲ ಕಲೀಲಿ ಅಂತಾನೆ ತೋರಿಸೋದಲ್ಲ ಇದು ಇನ್ನೊಬ್ಬರಿಗೆ ಅದು ಅವ್ರಿಗೆ ಯಾವ ಅಂದಾಜ ಅಂತ ತೆಗಿಲ್ಲ ಹಾ ತೆಗಿರಿ ತೆಗಿಬಹುದಲ್ಲ ಒಟ್ಟಿಗೆ ತೆಗಿಯೋದಾ ಹಾ ತೆಗಿರಿ ಏನ ಅಂಟ್ಕೊಳ್ಳಲ್ಲ ಇಲ್ಲ ಎಣ್ಣೆ ಪೂರ್ತಿ ಸೋಸ್ಕೊಳ್ಳೋ ಇದು ಎಣ್ಣೆನೆ ಬರುತ್ತೆ ನೀರನ್ನ ಪೂರ್ತಿ ಸೋಸ್ಕೊಳ್ಬೇಕಾ ಹಾ ತಗಿರಿ ನೀರೆಲ್ಲ ತಗಿ ಒಳ್ಳೆ ಜಾರ್ತಾ ಇದೆ ಮಾತ್ರ ಅದು ಜಾರ್ತದೆ ಮೇಡಮ್ ಅಲ್ಲ ಸೂಪರ್ ಹಾಕ್ಲಾ ಹಾ ಹಾಕಿ ನಾನು ಅಂಟ್ಕೊಳ್ಳುತ್ತೋ ಏನೋ ಅಂತ ಹೆದರಿ ಹೆದರಿ ಮಾಡ್ತಾ ಇದೆ ಅಂಟಲ್ಲ ಮೇಡಮ್ ಅದು ಕರೆಕ್ಟ್ ಆಗಿ ಮಾಡ್ತೀನಿ ಅಂತಾನೆ ಹಾ ಕರೆಕ್ಟ್ ಇದೆ ಹಾ ಸ್ವೀಟ್ ಸಹ ಮಾಡ್ತಾರೆ ಮೇಡಮ್ ಇದಕ್ಕೆ ಇದರಲ್ಲಿ ನಂಚ್ಕೊಂಡು ತಿನ್ಲಿಕ್ಕೆ ಇದಕ್ಕೆ ಏನು ಏನು ಸ್ವೀಟ ಅದು ಬೇಳೆ ಕುದಿಸಿ ಹಾಂ ತೊಗರಿ ಬೇಳೆ ಕುದಿಸಿ ಅದಕ್ಕೆ ಬೆಲ್ಲ ಎಲ್ಲ ಏಲಕ್ಕಿ ಲವಂಗ ಎಲ್ಲ ಹಾಕಿ ಪಾಯಸ ಥರ ಮಾಡಿ ತಿನ್ನೋದು ಎರಡು ಬೆಲ್ಲ ಹಾಕಿ ಹಾಂ ಬೆಲ್ಲ ಹಾಂ ಬೆಲ್ಲ ಏಲಕ್ಕಿ ಆಮೇಲೆ ಗೋಡಂಬಿ ದ್ರಾಕ್ಷಿ ಎಲ್ಲ ಬೇಕಂದರೆ ಹಾಕೋದು ಹಾಕಿ ಇದು ಕೀಚಿ ತಿಂತಾರೆ ಅದು ಗಟ್ಟಿ ಇರುತ್ತೆ ಅದು ಕಡಲೆ ಕಡಲೆ ಬೇಳೆ ಅಲ್ಲ ಅದು ತೊಗರಿ ಬೇಳೆ ತೊಗರಿ ಬೇಳೆಯಿಂದ ಓಹೋಹೋ ಇದು ಪಾಯಸ ತರ ಮಾಡೋದು ಇದು ಶಾವಿಗೆ ಪಾಯಸ ಎಲ್ಲ ಮಾಡ್ತೀವಲ್ಲ ಆ ತರ ಮಾಡಿ ತಿಂತಾರೆ ನಾವು ಪಾಯಸ ತೊಗರಿ ಬೇಳೆಯಿಂದ ಮಾಡೋದೇ ಇಲ್ಲ ಕಡಲೆ ಬೇಳೆ ಮಾಡ್ತೀವಿ ಅದಕ್ಕೆ ಕೇಳಿದೆ ಕಡಲೆ ಬೇಳೆನಾ ಅಂತ ಇದರೊಟ್ಟಿಗೆ ಮಾಡ್ತಾರೆ ಓಹೋ ತಗಿಲ್ಲ ಆಯ್ತಾ ತಿರುಗಿಸಿದ್ರಾ ತಿರುಗಿಸ್ದೆ ಒಂದ್ಸರಿ ತಿರುಗಿಸ್ದೆ ತೆಗೆದ್ಬಿಡಿ ತೆಗಿದ ಬಟ್ ಇದು ಅವಾಗ ಅವಾಗಲೇ ಮಾಡ್ಕೊಂಡು ಮುಗಿಸ್ಬೇಕು ಅನ್ಸುತ್ತೆ ಇಡ್ಲಿಕ್ಕೆಲ್ಲ ಬರಲ್ಲ ಒಂದಿನ ಬೆಳಿಗ್ಗೆ ಮಾಡಿದ್ರೆ ತಿನ್ಬಹುದು ಸಂಜೆವರೆಗೂ ಇಟ್ಕೊಳಕ್ ಆಗುತ್ತಾ ತಿನ್ಬಹುದು ನಾಳೆ ಬೆಳಿಗ್ಗೆನು ಏನ್ ಆಗಲ್ಲ ಹಾ ಹಾ ಸಂಜೆವರೆಗೂ ಇಟ್ಕೊಳ್ಬಹುದು ಒಂದ್ಸರಿ ಮಾಡಿ ಆಗ ತಿನ್ನೋದು ಜಾಸ್ತಿ ಮಕ್ಕಳೆಲ್ಲ ತಿನ್ನಲ್ಲ ನಮ್ಗೆ ಬೇಕನ್ಸಿದಾಗ ಮಾಡೋದು ಮನೆಯಲ್ಲಿ ವೆರಿ ನೈಸ್ ಸೊ ಇದು ರೆಡಿನಾ ಹಾ ರೆಡಿ ಮೇಡಮ್ ಸೊ ಅದ್ರ ಜೊತೆಗೆ ಇದನ್ನ ಸರ್ವ್ ಮಾಡ್ಕೊಳ್ಳೋದು ಸರ್ವ್ ಮಾಡಿ ಇದು ಎಲ್ಲ ರೆಡಿ ಆಗಿದೆ ಮೇಡಮ್ ಸರ್ವ್ ಮಾಡ್ತೇನೆ
ಬಿಸಿಯಾದ ಗಳಿಗ್ ಗಡುಬು ರೆಡಿ ಮೇಡಮ್. ಹಾ, ಹೆಸರು ಮರ್ತೋಗಿತ್ತು, ಅದಕ್ಕೆ ಕಿವಿ ಕೊಟ್ಟು ಹೇಳ್ತಾ ಇದೆ. ಸೊ ಗಳಿಗ್ ಗಡುಬು, ಸೊ ಇದಕ್ಕೆ ಗಳಿಗ್ ಗಡುಬು ಅಂತ ಹೇಳ್ತಾರೆ. ಸೊ ಬಿಸಿ ಬಿಸಿಯಾದಂತ ಗಳಿಗ್ ಗಡುಬು ವಿತ್ ಬದನೆಕಾಯಿ ಪಲ್ಯ. ಸೊ ಡಿಫ್ರೆಂಟ್ ಆಗಿದೆ ರೆಸಿಪಿ, ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ. ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಗಳಿಗ್ ಗಡುಬು ತಯಾರಿಸುವ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ ಹಾಕಿ ಹುರಿಯಿರಿ. ನಂತರ ಹೆಚ್ಚಿದ ಬದನೆಕಾಯಿಯನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಗುರ್ರೆಳ್ಳು ಪುಡಿ, ಬೆಲ್ಲ, ಅರುಣ ಮೆಣಸಿನ ಪುಡಿ, ಅರಶಿನ ಪುಡಿ ಹಾಕಿ ಹುರಿದು ಸ್ವಲ್ಪ ನೀರು ಸೇರಿಸಿ ಬೇಯಿಸಿ. ಈಗ ಬದನೆಕಾಯಿ ಪಲ್ಲೆ ರೆಡಿ. ಇನ್ನೊಂದೆಡೆ ನೀರಿಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿಕೊಳ್ಳಿ. ಬಳಿಕ ಮೈದಾ ಅಂಟನ್ನು ಚಿಕ್ಕದಾಗಿ ಲಟ್ಟಿಸಿ ನೀರಿನಲ್ಲಿ ಕರಿಯಿರಿ. ಈಗ ಉತ್ತರ ಕನ್ನಡ ಸ್ಪೆಷಲ್ ಗಳಿಗ್ ಗಡುಬು ಹಾಗೂ ಬದನೆಕಾಯಿ ಪಲ್ಲೆ ಸವಿಯಲು ಸಿದ್ಧ. ಎಸ್ ಮೇಡಮ್, ಸೊ ಉತ್ತರ ಕರ್ನಾಟಕ ಸ್ಪೆಷಲ್ ನಾನಂತೂ ಕಾಯ್ತಾ ಇದ್ದೀನಿ. ಅದಂತೂ ನಂಗೆ ತುಂಬ ಹೇಗೆ ಟೇಸ್ಟ್ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಸೊ ಯಾವ್ದು ಫಸ್ಟ್ ಟೇಸ್ಟ್ ನೋಡಲಿ, ನೀವೇ ಹೇಳಿ ನೋಡಿ. ಇದು ಇಷ್ಟ ಆಗಿದೆ, ಇದೆ ನೋಡಿ. ಮೊದಲು ಬದನೆಕಾಯಿ ಇಷ್ಟ ಇಲ್ಲ ನಂಗೆ, ಇಷ್ಟ ಇಲ್ಲ, ಆದ್ರೆ ಅದ್ರ ಜೊತೆಗೆ ಆಗಿದೆ ನೋಡ್ತೀನಿ. ನನಗೆ ಇದು ಇಂಟ್ರೆಸ್ಟ್ ಇದೆ ತುಂಬಾ. ಸೊ ಎಷ್ಟು ಚೆನ್ನಾಗಿ ತಣ್ಣಗಾದ್ರೂ ಕೂಡ ಹಾಗೆ ಎಳೆ ಎಳೆ ಬರ್ತಾ ಇದೆ. ಸೊ ತಗೊಳ್ಳಿ. ಸೊ ಗಳಿಗ್ ಗಡುಬು, ಗಳಿಗ್ ಗಡುಬು ನೋಡಿ. ಹಾಗೆ ಸ್ವಲ್ಪ ಟೇಸ್ಟ್ ನೋಡೋದಕ್ಕೆ ಸಪ್ಪೆ, ಸಪ್ಪೆ ಸ್ವಲ್ಪ ಪಲ್ಯ ಹಚ್ಕೊಂಡು ತಿನ್ನಿ. ಪಲ್ಯದ ಜೊತೆಗೆ ಪಲ್ಯ ಹಚ್ಕೊಂಡು ತಿನ್ಬೇಕು ಅಂದ್ರೆ ಟೇಸ್ಟ್ ಆಗುತ್ತೆ. ಚೆನ್ನಾಗಿದೆ ಮೇಡಮ್ ಪಲ್ಯ, ಸಖತ್ತಾಗಿದೆ, ತುಂಬಾ ಚೆನ್ನಾಗಿದ್ರು, ಒಳ್ಳೆ ಕಾಂಬಿನೇಷನ್ಸ್ ಬರ್ತಾ ಇದೆ. ಆಕ್ಚುಲಿ ಈ ಪಲ್ಯ ಚಪಾತಿ ಪೂರಿ ಜೊತೆ ಚೆನ್ನಾಗಿರುತ್ತೆ ಮೇಡಮ್. ಆಕ್ಚುಲಿ ಬದನೆಕಾಯಿ ರೆಸಿಪಿಯಲ್ಲಿ ನಂಗೆ ತುಂಬ ಹಿಡಿಸ್ತು. ಥ್ಯಾಂಕ್ ಯು ಮೇಡಮ್. ಬದನೆಕಾಯಿ ಇಷ್ಟ ಇಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಡ್ಬೇಕು. ಹೌದು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಆದರೂ ಅದಕ್ಕೆ ಒಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗಿದೆ. ಬಟ್ ಇದು ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳುವಂಥದ್ದು ತಣ್ಣಗಾದ್ರೂ ಆಗುತ್ತೆ? ತಣ್ಣಗಾದ್ಮೇಲೂ ಸಹ ತಿನ್ಬಹುದು, 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 ಹಾಗೇನಿಲ್ಲ. ಬಟ್ ತುಂಬ ಚೆನ್ನಾಗಿದೆ, ಟೆಕ್ನಿಕ್ ತುಂಬ ಇಷ್ಟ ಆಯ್ತು. ಸೊ ತಗೊಳ್ಳಿ. ಸೊ ಮಸಾಲಾ ರೈಸ್, ಸೊ ಸ್ವಲ್ಪ ಇಲ್ಲಿದು ಇನ್ಸ್ಪೈರ್ಡ್ ಅಲ್ವಾ ನೋಡಿ ಹೇಗಾಗಿದೆ ತಿಂದು ಟೇಸ್ಟ್ ಹೇಳಿ. ತಕ್ಷಣಕ್ಕೆ ನೋಡೋದಕ್ಕೆ ಪುಳಿಯೋಗರೆ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ, ಕ್ಲಾಸ್, ಅಸ್ಸಾಂ. ಎರಡು ಮೂರು ತಿಂತಾ ಇದ್ರೆ ಆಕ್ಚುಲಿ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿದೆ. ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡ್ತಿದ್ದು. ಸೊ ಹಿಂದಿನ ದಿವಸ ಏನು ಹೆಚ್ಚು ಇಟ್ಕೊಂಡಿಲ್ಲ, ತಕ್ಷಣ ಲೇಟ್ ಆಗುತ್ತೆ ಅಂದ್ರೆ ಇದು ತುಂಬಾ ಚೆನ್ನಾಗಿದೆ. ಅಂಡ್ ಬದನೆಕಾಯಿ ಪಲ್ಯ ಅಸ್ಸಾಂ ತುಂಬಾ ಚೆನ್ನಾಗಿದೆ. ಸೊ ಎರಡೂ ಕೂಡ ರೆಸಿಪಿ, ಎರಡು ಅಲ್ಲ ಮೂರು ರೆಸಿಪಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಉತ್ತರ ಕರ್ನಾಟಕಕ್ಕೆ ಒಂದು ನಮ್ಗೆ ದರ್ಶನ ಅದ್ರದ್ದು ತೋರಿಸ್ಕೊಟ್ರಿ. ವೆರಿ ಟೇಸ್ಟಿ ರೆಸಿಪಿ, ತುಂಬಾ ಹಿಡಿಸ್ತು. ಸೊ ವೆರಿ ನೈಸ್, ಥ್ಯಾಂಕ್ ಯು. ಒಳ್ಳೆ ಉತ್ತರ ಕರ್ನಾಟಕದ ಒಳ್ಳೊಳ್ಳೆ ರೆಸಿಪಿ ನಮ್ಗೆ ಹೇಳ್ಕೊಟ್ರಿ, ಅದರಲ್ಲೂ ಕೂಡ ಇದು ಟ್ರೆಡಿಷ್ನಲ್ ಅಡುಗೆಯನ್ನ ಹೇಳ್ಕೊಟ್ರಿ, ತುಂಬ ಹಿಡಿಸ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ವತಿಯಿಂದ ಕಿರು ಕಾಣಿಕೆ. ಥ್ಯಾಂಕ್ ಯು ಮೇಡಮ್. ಹಾಗೇನೆ, ಸೊ ನಾವು ಇಲ್ಲಿ ಕೋಸ್ಟಲ್ ಬೆಲ್ಟಲ್ಲಿ ಕುಚಲಕ್ಕಿ ಜಾಸ್ತಿ ಬೆಳೆಸ್ತೀವಿ. ಸೊ ಅದಕ್ಕೆ ಬೆಸ್ಟ್ ಅಂತ ಹೇಳಿದ್ರೆ ಸಂತೋಷ್ ರೈಸ್ ಮನ್ಸರವರ 2-star ರೈಸ್. ಥ್ಯಾಂಕ್ ಯು. ಇದನ್ನು ಕೂಡ ಟ್ರೈ ಮಾಡಿ, ಇದರಿಂದ ಏನಾದರೂ ಮಾಡೋಕ್ಕಾಗುತ್ತಾ ನೋಡಿ, ಮಾಡಿ ನೋಡಿ. ಮಾಡ್ತೇವೆ ಮೇಡಮ್, ಟ್ರೈ ಮಾಡಿ. ಸೊ ಒಳ್ಳೆ ರೆಸಿಪಿ ಹೇಳ್ಕೊಟ್ರಿ, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಬದನೆಕಾಯಿ ಅಂದರೆ ಇಷ್ಟ ಇಲ್ಲ ಯಾರಿಗೆಲ್ಲ, ಈ ಒಂದು ಬದನೆಕಾಯಿ ಇಷ್ಟ ಇಲ್ವೋ ಈ ಒಂದು ಪಲ್ಯವನ್ನು ಮಾಡಿಕೊಡಿ, ಸಖತ್ತಾಗಿದೆ, ನನಗಂತೂ ಹಿಡಿಸ್ತು. ಸೊ ಸಾಧಾರಣವಾಗಿ ಬದನೆಕಾಯಿ ಯಾವ ಡಿಶ್ ಮಾಡಿದ್ರೂ ನಂಗೆ ಹಿಡಿಸಲ್ಲ, ಬಟ್ ಇದಂತೂ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ, ತಿಂತಾ ಇದ್ರೆ ತಿನ್ನಿಸ್ತಾ ಇದೆ. ಸೊ ಇಷ್ಟವಿಲ್ಲದವ್ರಿಗೆ ಈ ಥರದ್ದೆಲ್ಲ ಮಾಡಿಕೊಟ್ರೆ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಒಳ್ಳೆ ರೆಸಿಪಿ ಹೇಳ್ಕೊಟ್ರು, ಸೂಪರ್ ಆಗಿತ್ತು. ಸೊ ಉತ್ತರ ಕರ್ನಾಟಕ ಸ್ಪೆಷಲ್ ನಿಮ್ಮ ಕೈಯಲ್ಲೂ ಕೂಡ ಇಂಥದ್ದೇ ಬೇರೆ ಬೇರೆ ಪ್ರಾಂತ್ಯದ ಕೈರುಚಿಗಳು ಅಡಗಿರುತ್ತೆ. ಸೊ ಅದನ್ನು ನಮಗೂ ಹಾಗೂ ನಮ್ಮ ವೀಕ್ಷಕರಿಗೂ ಬಂದು ಹೇಳ್ಕೊಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2-star ರೈಸ್,
अरुणा मसाला पोस्टमैन तूर दाल फ्लोरमा फ्लोर क्लीनर हानपाल चिक्की ललिता ज्वेलर्स पीवीएस मंगलूर चित्रकूट शिशु पोषक नेचुरल फुड हागू शशि प्लस ब्यूटी सो नम फैमिली हेल्थ ना अधिक विटामिन सिरो ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್.